ॐ गं गणपतये नमः श्रीगुरुभ्यो नमः हरिः ॐ नमस्कार ಈ ದಿವಸ ರಾಮಾಯಣದ ಅಯೋಧ್ಯಾಕಾಂಡದ ಕೆಲವು ವಿಷಯಗಳನ್ನು ಕುರಿತು ಮಾತನಾಡುವ ಪ್ರಯತ್ನ ಇಲ್ಲಿ ರಾಮನ ಪಟ್ಟಾಭಿಷೇಕ ಅಂತ ಹೇಳಿ ಎಲ್ಲರಿಗೂ ವಿಷಯ ತಿಳಿಸಿದ್ದಾರೆ ಆ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಎಲ್ಲರೂ ನಿರತರಾಗಿದ್ದಾರೆ ಎಲ್ಲರೂ ಸಡಗರ ಸಂಭ್ರಮ ಆನಂದವನ್ನು ಪಡ್ತಾ ಇದ್ದಾರೆ ಹೀಗಿರುವಾಗ ಮಂಥರೆ ಅಂತ ಒಬ್ಬಳು ಅವಳು ಕೈಕೇಯಿ ಇದ್ದಾಳಲ್ಲ ಅವಳ ತಾಯಿ ಮನೆಯಿಂದ ಬಂದಂತಹ ಒಬ್ಬಳು ದಾಸಿ ಕೈಕೇಯಿಯನ್ನು ಚಿಕ್ಕ ಮಗುವಿನಿಂದಲೂ ಆರೈಕೆ ಮಾಡಿ ಪೋಷಿಸಿ ಬೆಳೆಸಿದ ಅಪಾರವಾದ ಮಮತೆಯನ್ನು ಕೈಕೇಯಿ ಮೇಲೆ ಹೊಂದಿದಂತಹ ದಾಸಿ ಅವಳು ಕುಬ್ಜೆ ಮಂಥರೆ ಬೇರೆಯವರೆಲ್ಲ ಅವಳನ್ನು ಕುರಿತು ಅಸಹ್ಯ ಪಟ್ಟುಕೊಂಡರೂ ಕೂಡ ಕೈಕೇಯಿ ಅವಳನ್ನು ಪ್ರೀತಿಯನ್ನು ನೋಡ್ಕೊಂಡಿರ್ತಾಳೆ ಕೈಕೇಯಿ ಮೇಲೆ ಮಂಥರೆಗೂ ಕೂಡ ಬಹಳ ಮಮತೆ ಇರುತ್ತೆ ಅಂತಹ ಮಂಥರೆ ಇರುವಾಗ ಅಲ್ಲಿ ಮಂಥರೆ ಈ ವಿಷಯ ತಿಳಿಯುತ್ತೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಆ ಮಂಥರೆ ಬಂದು ಅದನ್ನು ಕೈಕೇಯಿಗೆ ಹೇಳ್ತಾಳೆ ಕೈಕೇಯಿಗೆ ಸಂತೋಷ ಆಗತ್ತೆ ಅವಳು ತಾನು ಧರಿಸಿದ ಆಭರಣವನ್ನು ಬಹುಮಾನವಾಗಿ ಮಂಥರೆ ಕೊಡ್ತಾಳೆ ಮಂಥರೆ ಅದನ್ನು ತೆಗೆದು ಬಿಸಾಕಿ ಕೈಕೇಯಿ ಮನಸ್ಸನ್ನು ಕೆಡಿಸುವಂತಹ ಪ್ರಯತ್ನವನ್ನು ಮಾಡ್ತಾಳೆ ಅವಳು ಹೇಳ್ತಾಳೆ ನೀನು ಹೇಗೆ ಸಂತೋಷ ಪಡ್ತಾ ಇದೀಯಾ ನಿನ್ನ ಮಗ ಭರತರಾಜನಾಗಬೇಕು ರಾಮರಾಜನಾಗಬಾರದು ಏಕೆಂದರೆ ನೀನು ವಯಸ್ಸಿನ ಚಿಕ್ಕವಳು ಹಾಗೂ ಸೌಂದರ್ಯವತಿ ಅಂತ ಹೇಳಿ ದಶರಥ ನಿನ್ನ ಮೇಲೆ ಅಪಾರವಾದ ಮೋಹನ ಹೊಂದಿದ್ದಾನೆ ಉಳಿದ ಪತ್ನಿಯರಿಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಾನೆ ಹಾಗಾಗಿ ನಿನ್ನ ಬಳಿ ಹೆಚ್ಚಿನ ಸಮಯ ಇರುತ್ತಾನೆ ಬೇರೆಯವರ ಬೇರೆ ಪತ್ನಿಯರ ಬಳಿಗಿಂತ ಆ ಒಂದು ಸವತಿ ಮತ್ಸರ ಬೇರೆ ಇನ್ನಿಬ್ಬರು ಪತ್ನಿಯರಿಗಿದೆ ರಾಜನ ಇನ್ನಿಬ್ಬರು ಪತ್ನಿಯರಿಗೆ ಆದ್ದರಿಂದ ರಾಮರಾಜನಾದ ಅಂತ ಹೇಳಿದ್ರೆ ಅವರು ಆ ಸವತಿ ಮತ್ಸರವನ್ನ ನಿನ್ನ ಮೇಲೆ ತೋರಿಸ್ತಾರೆ ನೀನು ಮತ್ತು ಭರತ ಮತ್ತೆ ಮುಂದೆ ಅವನ ಮಕ್ಕಳೆಲ್ಲ ಬರೀ ಸೇವಕರಾಗಿರ್ಬೇಕಾಗತ್ತೆ ಅಂತೆಲ್ಲ ಹೇಳಿ ಒಂದು ಕೆಟ್ಟ ಆಲೋಚನೆಯನ್ನ ಇಲ್ಲಸಲ್ಲದ ಆರೋಪವನ್ನ ಒಂದು ಮನಸ್ಸನ್ನು ಕೆಡಿಸುವಂತ ಪ್ರಯತ್ನವನ್ನ ಎಲ್ಲವನ್ನು ಮಾಡುತ್ತಾಳೆ ಮಂಥರೆ ಹೀಗಿರುವಾಗ ಕೈಕೇಯಿಗೆ ಮೊದಲು ರಾಮ ಬೇರೆ ಅಲ್ಲ ಭರತ ಬೇರೆ ಅಲ್ಲ ಅನ್ನುವ ಭಾವನೆ ಇತ್ತು ಈಗ ನಿಧಾನವಾಗಿ ಮಂಥರೆ ಒಂದೊಂದೇ ಕೆಟ್ಟ ಕೆಟ್ಟ ಮಾತುಗಳನ್ನ ಇಲ್ಲಸಲ್ಲದ ಆರೋಪಗಳನ್ನ ಎಲ್ಲ ಮಾಡಿದಾಗ ಅವಳ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೆಟ್ಟ ಬುದ್ಧಿ ಬರುತ್ತೆ ನೋಡಿ ಲೋಕದಲ್ಲಿ ನಾವು ಒಳ್ಳೆಯವರಾಗಬೇಕಂತ ಪ್ರಯತ್ನದಲ್ಲಿರುವಾಗ ಅನೇಕ ಮಂದಿ ಬಂದು ನಮಗೆ ಕೆಟ್ಟ ಬುದ್ಧಿಗಳನ್ನು ಹೇಳಿಕೊಡ್ತಾರೆ ಆಗ ನಾವು ಎಲ್ಲರ ಮಾತನ್ನು ಕೇಳಿಸಿಕೊಂಡು ಭಗವಂತ ನಮಗೇನು ಬುದ್ಧಿಯನ್ನು ಕೊಟ್ಟಿದ್ದಾನೆ ಆ ಬುದ್ಧಿಯಿಂದ ವಿವೇಕದಿಂದ ಆಲೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ರಾಮಾಯಣ ಹೇಳ್ತಾ ಇದೆ ಬೇರೆಯವರ ಮಾತನ್ನು ಕೇಳಬಾರದು ಅಂದರೆ ಎಲ್ಲ ಮಾತನ್ನು ಕೇಳಿಸಿಕೊಂಡು ನಿರ್ಣಯವನ್ನು ನಾವು ನಮ್ಮ ಭಗವಂತ ಕೊಟ್ಟ ಬುದ್ಧಿಯಿಂದ ವಿವೇಕದಿಂದ ತಗೊಳ್ಕೊಳ್ಬೇಕು ಬೇರೆಯವ್ರು ಹೇಳೋದನ್ನೇ ಕೇಳೋದಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ರಾಮಾಯಣ ಹೇಳ್ತಾ ಇದೆ ಇಲ್ಲಿ ಕೈಕೇಯಿಗೆ ಮಂತ್ರ ಹೇಳಿ ಸರಿ ಅನ್ಸುತ್ತೆ ಆದ್ದರಿಂದ ಅವಳು ಹೇಳ್ತಾಳೆ ಸರಿ ಹಾಗಾದ್ರೆ ಇದನ್ನು ಮಾಡೋದು ಹೇಗೆ ತಡೆಯೋದು ಹೇಗೆ ರಾಮ ಪಟ್ಟಾಭಿಷೇಕವನ್ನ ಅಂತ ಕೇಳ್ತಾಳೆ ಆಗ ಮಂಥರನೇ ಹೇಳ್ತಾಳೆ ಬಹಳ ವರ್ಷಗಳ ಹಿಂದೆ ದೇವಾಸುರರ ಯುದ್ಧವಾದಾಗ ದೇವತೆಗಳ ಸಹಾಯಕ್ಕೆ ದಶರಥ ಹೋಗಿದ್ದ ಅವನ ಜೊತೆ ನೀನು ಹೋಗಿದ್ದೆ ನೋಡಿ ದಶರಥ ಎಷ್ಟು ಒಂದು ಪರಾಕ್ರಮ ಅಂದ್ರೆ ರಾಕ್ಷಸರ ದೇವತೆಗಳ ನಡುವೆ ಯುದ್ಧ ಆದಾಗ ದೇವತೆಗಳ ಸಹಾಯಕ್ಕೆ ಇಂದ್ರನ ಸಹಾಯಕ್ಕೆ ದಶರಥ ಹೋಗ್ತಾ ಇದ್ದ ಅಷ್ಟು ಪರಾಕ್ರಮಿ ದಶರಥ ಹಾಗೆ ಆಗ ದಶರಥ ಹೋಗಿದ್ದ ಯುದ್ಧಕ್ಕೆ ದಶರಥನ ಜೊತೆ ನೀನು ಹೋಗಿದ್ದೆ ಅಂದ್ರೆ ಯಾರು ಕೈಕೇಯಿ ಹೋಗಿರ್ತಾಳೆ ಹೋಗಿದ್ದಾಗ ದಶರಥನಿಗೆ ಸಹಾಯ ಮಾಡುತ್ತಾಳೆ ಯುದ್ಧದಲ್ಲಿ ಒಂದು ಎರಡು ಸಂದರ್ಭಗಳಲ್ಲಿ ತೊಂದರೆ ಆಗೋದನ್ನು ತಪ್ಪಿಸಿರ್ತಾಳೆ ಅದರಿಂದ ದಶರಥ ಪ್ರಸನ್ನನಾಗಿ ನಿನಗೆ ಎರಡು ವರವನ್ನು ಕೊಡ್ತೇನೆ ಏನಾದ್ರು ಬೇಕಾದ್ರೆ ಕೇಳಿಕೊ ಅಂತ ಹೇಳಿದಾಗ ಕೈಕೇಯಿ ಅದನ್ನ ರಿಸರ್ವ್ ಮಾಡಿಟ್ಟಿರ್ತಾಳೆ ನನಗೆ ಈಗ ಬೇಡ ಮುಂದೆ ಬೇಕಾದ ಕೇಳ್ತೇನೆ ಅಂತ ಹೇಳಿರ್ತಾಳೆ
ಅದನ್ನ ಇಲ್ಲಿ ನೆನಪಿಸ್ತಾ ಇದ್ದಾಳೆ ಮಂಥರೆ. ಆ ಒಂದು ವರವನ್ನ ಈಗ ಉಪಯೋಗಿಸ್ಕೋ ಅಂತ ಹೇಳ್ತಾ ಇದ್ದಾಳೆ. ಇದರಿಂದಲೇ ನಾವು ತಿಳ್ಕೋಬೇಕಿದ್ರಿಂದ ನಮಗೆ ತುಂಬಾ ಸಂತೋಷ ಆದಾಗ ಅಥವಾ ತುಂಬಾ ದುಃಖ ಆದಾಗ ನಾವು ಸಡನ್ ಆಗಿ ಡಿಸಿಷನ್ ತಗೋಬಾರದು ಅಂತ. ಏನೋ ವರಗಳನ್ನ ಕೊಡ್ತೇನೆ ಅಂತ ಹೇಳೋದು ಅಂತ ಅಂದ್ರೆ ಹಿಂದೆ ಮುಂದೆ ನೋಡಿದೆ ಆತರ ಹೇಳಬಾರದು ಅನ್ನೋದನ್ನ ಒಂದು ನೀತಿಯನ್ನು ಕೂಡ ರಾಮನಲ್ಲಿ ಹೇಳ್ತಾ ಇದೆ. ಇಲ್ಲಿ ಮಂಥರೆ ಕೈಕೈಗೆ ಹೇಳ್ಕೊಡ್ತಾ ಇದ್ದಾಳೆ ಆ ವರಗಳಲ್ಲಿ, ಆ ವರಗಳನ್ನೆಲ್ಲ ನೀನು ಉಪಯೋಗಿಸ್ಕೊಂಡು ಈಗ ಭರತನಿಗೆ ರಾಜ್ಯಭಾರವಾಗುವಂತೆ ಮಾಡಬಹುದು ಅಂತ ಹೇಳ್ತಾ ಇದ್ದಾಳೆ. ಹೀಗೆ ನಾಲ್ಕಾರು ಮಾತುಗಳನ್ನು ಆಡಿದ್ದೇನೆ. ಇದನ್ನೇನಾದ್ರು ತಪ್ಪುಗಳಿದ್ದರೆ ಅದನ್ನ ಬಿಟ್ಟು ಒಳ್ಳೆಯದನ್ನಿದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥಿಸುತ್ತಾ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.